ವಾಟ್ ಎವರ್ ಇಸ್ ಹ್ಯಾಸ್ ಟು ಹ್ಯಾಪನ್ ವಿಲ್ ಹ್ಯಾಪನ್, ಬಟ್ ನನ್ನ ಕೈನಲ್ಲಿ ಏನಾಗುತ್ತೋ, ನಾನು ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಐ ಡೋಂಟ್ ವಾಂಟ್ ಟು ಗೋ ಎನಿ ಅಗೇನ್ಸ್ಟ್ ಎನಿ ಲಾ ಆರ್ ಎನಿಥಿಂಗ್. ನಾನು ಯಾವುದೇ ರೀತಿ ಯುನೋ ಐ ಡೋಂಟ್ ನೋ ಜಸ್ಟ್ ನೌ ದ್ಯಾಟ್ ಐ ಯುನೋ ಇಟ್ ಇಸ್ ವೆರಿ ಶಾಕಿಂಗ್ ಫಾರ್ ಮೀ, ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್. ಫ್ಯಾಮಿಲಿಲಿ ಏನು ಹೇಳ್ತಾ ಇದ್ದಾರೆ, ಧೈರ್ಯವಾಗಿರು, ನಾವೆಲ್ಲ ಇದ್ದೀವಿ ನಿನ್ನ ಜೊತೆ, ಹೋರಾಡೋಣ, ಅವ್ನು ಯಾರು ಈ ಥರ ಹ್ಯಾಕ್ ಮಾಡಿದಾನೋ ಫೋಟೋಸನ್ನ ವೀಡಿಯೋನ ಅದನ್ನು ಅವನ್ನ ಹಿಡ್ಕೊಳ್ಳೋಣ ಅಂತ ಹೇಳ್ತಿದ್ದಾರ? ನನ್ನ ತಂದೆ ನನ್ನ ತಾಯಿ ನನ್ನ ಜೊತೆ ಇದ್ದಾರೆ, ಅಷ್ಟು ಸಾಕು ನನಗೆ. ದ್ಯಾಟ್ ಇಸ್ ಮೋರ್ ದೆನ್ ಎನಫ್. ಥ್ಯಾಂಕ್ ಯು ಸೋ ಮಚ್. ಇಂಡಸ್ಟ್ರಿಯಿಂದ ಈಗಾಗಲೇ ಕಾಲ್ಸ್ ಬರ್ತಾ ಇದೆಯಾ? ಇಂಡಸ್ಟ್ರಿಯಿಂದ ಯಾರಾದರೂ ನಿಮಗೆ ಸಾಥ್ ನೀಡ್ತೀವಿ? ಸೊ ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ, ಈ ಥರದ್ದು ಸಿಚುಯೇಷನ್ಸ್ ಸುಮಾರು ಜನ ಪಾಪ ಹೆಣ್ಮಕ್ಳು ಹೆದರಿಸ್ತಾ ಇರ್ತಾರೆ. ಅವ್ರುಗಳಿಗೆ ಸೋನು ಇರೋಂಥ ಈ ಪರಿಸ್ಥಿತಿಲಿ ಹೇಳ್ಬೋದಾದಂಥ ಮಾತು ಏನು? ಐ ಥಿಂಕ್ ಡೆಫಿನೆಟ್ಲಿ ಸೋನು ಧೈರ್ಯವಾಗಿದ್ದಾರೆ, ಸೋನು ಹೆದರಿಸ್ತಾರೆ ಈ ಸಿಚುಯೇಷನ್ನ. ಐ ಡೋಂಟ್ ನೋ ಹೌ ಟು ಫೇಸ್ ಇಟ್, ಬಟ್ ದಯವಿಟ್ಟು ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದಕ್ಕೆ ಹೋಗ್ಬೇಡಿ. ಸ್ಯಾಂಡಲ್ವುಡ್ನಲ್ಲಿ ಸ್ಕ್ಯಾಂಡಲ್ ಅಂತ ಅಂದಿದ ತಕ್ಷಣ, ಅದು ಒಂದು ನಟಿಯ ಸ್ಕ್ಯಾಂಡಲ್ ಅಂದಿದ ತಕ್ಷಣ ಎಲ್ರಿಗೂ ಕಣ್ಣು ದೊಡ್ಡದು ಮಾಡ್ತಾರೆ, ಕಿವಿ ನೆಟ್ಟಗಾಗತ್ತೆ, ಮೈಯೆಲ್ಲ ಕಣ್ಣಾಗತ್ತೆ, ಏನಾಗ್ತಾ ಇದೆಯಪ್ಪ ಇಲ್ಲಿ ಅಂತ ಅಂದ್ಬಿಟ್ಟು, ಇಷ್ಟಕ್ಕೂ ಯಾರು ಆ ನಟಿ, ಹಾಗೆ ಹೀಗೆ ಅಂತ ಸುಮಾರು ಪ್ರಶ್ನೆಗಳಂತೂ ಹುಟ್ಟುತ್ತೆ. ಆದರೆ ಅದರ ಹಿಂದೆ ಏನು ನಡೆದಿದೆ ಅನ್ನೋದನ್ನು ಕೇಳೋಕ್ಕೂ ಕೂಡ ಇದ್ದೀರಲ್ಲ, ಆದರೆ ಯಾರು ಆ ನಟಿ ಅನ್ನೋದು ಮಾತ್ರ ಮೊದಲಿಗೆ ಬರುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಚಿರಪರಿಚಿತರಾಗಿರುವಂಥವರು ಇಂತಿನ ಪ್ರೀತಿಯ ಸಿನಿಮಾ ಮೂಲಕ ಸೋನು ಗೌಡ ಅಂತ ಹೇಳಿ. ಒಂದು ಯಾವುದೋ ಒಂದು ಫೋಟೋ ಲೀಕ್ ಆಯಿತು, ವಿಡಿಯೋ ಲೀಕ್ ಆಯಿತು ಅಂದರೆ ಅವ್ರ ಜೊತೆ ಇರೋರು ಯಾರು ಅಂತ ಕೂಡ ನೋಡಿದೆ. ಅವರು ಯಾವುದೋ ಒಬ್ಬ ಪ್ರೊಡ್ಯೂಸರ್ ಜೊತೆ ಇದ್ದಾರೆ, ಯಾರೋ ಒಬ್ಬ ವ್ಯಕ್ತಿ ಜೊತೆ ಇದ್ದಾರೆ, ದಂಧೆ ಮಾಡ್ತಿದ್ದಾರೆ, ಈ ಥರದ್ದು ಏನೇನೋ ಮಾತಾಡ್ತಾರೆ. ಆದರೆ ಇದೆಲ್ಲ ನಿಜಾನ? ಖಂಡಿತವಾಗ್ಲೂ ಇಲ್ಲ, ಅದರ ಹಿಂದೆ ಬೇರೆಯೇ ಕತೆ ಇದೆ. ನಿಜವಾದ ಕತೆನ ಇವತ್ತು ನಾವು ಸುವರ್ಣ ನ್ಯೂಸ್ ಮೂಲಕ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ರಿವೀಲ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ನಟಿ ಸೋನು ಗೌಡ. ಬನ್ನಿ ಹಾಗಾದರೆ, ಏನು ನಡೀತು, ಯಾಕೆ ಈ ಥರದ ಒಂದು ಸುಳ್ಳು ಸುದ್ದಿ ಹಬ್ಬಿದೆ ಕೇಳೋಣ. ನಮಸ್ತೆ ಸೋನು. ನಮಸ್ತೆ. ಯಾವುದೇ ಹೆಣ್ಮಕ್ಳಿಗಾಗಲಿ, ಅದು ಹೀರೋಯಿನ್ ಆಗಲಿ ಅಥವಾ ಸಾಮಾನ್ಯ ಯಾರೇ ಹೆಣ್ಮಕ್ಳಾಗಲಿ, ಯಾರಿಗೂ ಈ ಥರದ್ದು ಒಂದು ಆಗಬಾರ್ದು ಲೈಫಲ್ಲಿ ಅನ್ನೋವಂಥದ್ದು. ಆದರೆ ಇವತ್ತು ಒಂದು ಫೋಟೋ, ಒಂದು ವಿಡಿಯೋ ಅನ್ನೋಂಥದ್ದು ಲೀಕ್ ಆಗಿದೆ, ಅದು ಸೋನು ಗೌಡ ಅಂತಲೇ ಎಲ್ರಿಗೂ ಗೊತ್ತಾಗಿದೆ. ಆದರೆ ಅವರು ಇರೋದು ಯಾರ ಜೊತೆಗೆ, ಯಾಕೆ ಈ ಥರದ್ದೊಂದು ಲೀಕ್ ಆಯಿತು ಅನ್ನುವಂಥದ್ದು, ಮತ್ತು ಪರ್ಸ್ನಲಿ ಪ್ರತಿಯೊಬ್ಬರಿಗೂ ಬೇಜಾರಾಗುತ್ತೆ, ನೋವಾಗುತ್ತೆ. ಸೊ ಫಸ್ಟ್ ರಿಯಾಕ್ಷನ್ ಏನು ಸೋನುದು? ಐ ಜಸ್ಟ್ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ನಾನು ಇವಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಸೊ ಐ ವಿಲ್ ಜಸ್ಟ್ ಗೋ ಅಕಾರ್ಡಿಂಗ್ ಟು ದಿ ಲಾ ಆ್ಯಂಡ್ ಆರ್ಡರ್. ಸೊ ಆ್ಯಸ್ ಆಫ್ ನೌ ಐ ಡೋಂಟ್ ವಾಂಟ್ ಟು ಟಾಕ್ ಅದ್ರ ಬಗ್ಗೆ, ಬಿಕಾಸ್ ಐ ಆಮ್ ಜಸ್ಟ್ ಸ್ಪೀಚ್ಲೆಸ್. ಅಟ್ ಲೀಸ್ಟ್ ಈ ಥರ ಆಗ್ತದೆ ಅಂತ ಹೇಳೋಕ್ಕಿಂತ ಮುಂಚೆ ದೇ ಶುಡ್ ಹ್ಯಾವ್ ಸಮ್ ಸೆನ್ಸ್. ಮೀಡಿಯಾದವ್ರಿಗೂ ಒಂದು ಸೆನ್ಸ್ ಇರಬೇಕು, ಒಂದು ಹೆಣ್ಣಿನ ಭವಿಷ್ಯ ಅಂತ. ಆಮೇಲೆ ಮೇಲ್ಗಡೆ ಬರೋರಿಗೆ ಈ ಥರ ತುಳಿಯೋರು ತುಂಬ ಜನ ಇರ್ತಾರೆ. ಸೊ ಐ ಹ್ಯಾವ್ ಆಲ್ರೆಡಿ ಗಿವನ್ ಕಂಪ್ಲೇಂಟ್, ದೇ ವಿಲ್ ಟೇಕ್ ಆ್ಯಕ್ಷನ್. ಮೊದಲಿಗೆ ಹೇಳಬೇಕು ಅಂತಂದರೆ, ಸೋನು 2 ದಿನಗಳ ಹಿಂದೆಷ್ಟೇ ಸುವರ್ಣ ನ್ಯೂಸ್ಗೆ ಫೋನ್ ಮಾಡಿ ಈ ಥರದ್ದೊಂದು ಫೋಟೋ ಲೀಕ್ ಆಗಿದೆ, ಅದರಲ್ಲಿ ಅದು ಇರೋವಂಥದ್ದು ಯಾರೋ ಬೇರೆ ಯಾರೂ ಅಲ್ಲ, ನನ್ನ ಗಂಡನೇ ಇರುವಂಥದ್ದು, ಆದರೆ ಯಾರೋ ಒಬ್ಬ ಹ್ಯಾಕ್ ಮಾಡಿದ್ದಾನೆ, ದಯವಿಟ್ಟು ಇದನ್ನು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಸೋನುನೇ ನಮ್ಮ ಜೊತೆ ಮಾತಾಡಿದರು. ಪರ್ಸ್ನಲ್ಲಾಗಿ ಮಾತಾಡಿ ಇದನ್ನು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ, ಆ ನಂತರವೇ ಇದೇನಾದರೂ ನೆಕ್ಸ್ಟ್ ಇದಾಗಲಿ ಅನ್ನೋವಂಥದ್ದು ನಿಮ್ಮ ಉದ್ದೇಶ ಆಗಿತ್ತು. ಐ ಜಸ್ಟ್ ವಾಂಟ್ ನೌ ಐ ಡೋಂಟ್ ವಾಂಟ್ ಟಾಕ್, ಬಿಕಾಸ್ ಎಲ್ಲರಿಗೂ ಒಂದು ಅರ್ಥ ಆಗಬೇಕು, ಒಂದು ಹೆಣ್ಮಗುಗೆ ಈ ಥರ ಬಂದಿದೆ ಅಂತಂದರೆ ಈವನ್ ದಿ ಮೀಡಿಯಾ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಮೆಂಟಲ್ ಸ್ಟ್ರೆಸ್ ವಿಲ್ ಬಿ ಹ್ಯಾವಿಂಗ್. ಒಬ್ಬರು ಬೆಳೀತಾರೆ ಅಂತಂದರೆ ಈ ಥರ ಸಾವಿರ ಜನ ಇರ್ತಾರೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟಾಕ್ ಅಬೌಟ್ ಇಟ್ ಅಷ್ಟೆ. ಈ ಫೋಟೋ ಮತ್ತು ಆ ವಿಡಿಯೋ ಏನು ಲೀಕ್ ಆಗಿದೆ ಅದನ್ನು ನೋಡಿದ ತಕ್ಷಣ ಎಲ್ಲರೂ ಯಾರ್ಯಾರು ಪ್ರೊಡ್ಯೂಸರು ಅದು ಇದು ಅಂತೆಲ್ಲ ಏನೇನೋ ಇದು ಮಾಡ್ತಿದ್ದಾರೆ. ಸುಮಾರು ಜನ ಎಲ್ಲರೂ ನಿಮಗೆ ಈಗಾಗಲೇ ಇಂಡಸ್ಟ್ರಿಯಿಂದ, ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ತುಂಬಾ ಫೋನ್ಗಳು ಮಾಡ್ತಿರ್ತಾರೆ, ಆದರೆ ಇದರಲ್ಲಿರುವಂಥದ್ದು ನಿಮ್ಮ ಪತಿಯೇ ಅನ್ನೋಂಥದ್ದನ್ನು ನೀವು ಕ್ಲಾರಿಫೈ ಮಾಡ್ಬೋದಾ? I'm so sorry if I'm hurting you. No, it's not like that. I just don't want. Can you just cut? Ella. No.
ಧೈರ್ಯವಾಗಿರಿ ಸೋನು, ನಿಮ್ಮ ಜೊತೆಗೆ ಮಾಧ್ಯಮ ನಿಜವಾಗ್ಲೂ ಇದೆ, ನಿಮ್ಮ ಹೋರಾಟಕ್ಕೆ ನಮ್ಮ ಸಾಥ್ ಯಾವಾಗಲೂ ಇದ್ದೇ ಇರುತ್ತೆ. ಆ ವಿಷಯದಲ್ಲಿ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತೀನಿ. ಒಬ್ಬ ಗೆಳತಿಯಾಗಿ, ಒಂದು ಒಳ್ಳೆ ಮಾಧ್ಯಮವಾಗಿ ಸುವರ್ಣ ನ್ಯೂಸ್ ಕೂಡ ನಿಮ್ಮ ಜೊತೆಗಿರುತ್ತೆ. Haven't done any mistake. It's just like, you know, it has been andre just don't support the rogues. ಇತರ ಕಿಡಿಗೇಡಿಗಳು ಜಾಸ್ತಿ ಇರ್ತಾರೆ. ಸೊ ದಯವಿಟ್ಟು ಅವ್ರನ್ನ ಸಪೋರ್ಟ್ ಮಾಡಬೇಡಿ. ಅವ್ರ ಇಂಟೆನ್ಷನ್ ಇದ್ದಿದ್ದೆ ನನ್ನ ಕೆರಿಯರ್ ಹಾಳು ಮಾಡೋದಕ್ಕಷ್ಟೇ. ಸೊ ಹಿಸ್ ಇಂಟೆನ್ಷನ್ ವಾಸ್ ಟು ಸ್ಪಾಯ್ಲ್ ಮೈ ಕೆರಿಯರ್, ಸ್ಪಾಯ್ಲ್ ಮೈ ಲೈಫ್. ಸೊ ದ್ಯಾಟ್ ಇಸ್ ವಾಟ್ ಹಿ ವಾಂಟೆಡ್. ಸೊ ಐ ಥಿಂಕ್ ಪ್ಲೀಸ್ ಡೋಂಟ್ ಸಪೋರ್ಟ್. ಐ ವಿಲ್ ಕಮ್ ಬ್ಯಾಕ್, ನಾನೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ, ನಾನೇ ಕನ್ಫೆಸ್ ಮಾಡ್ಕೋತೀನಿ ವಾಟ್ ಇಸ್ ದಿ ಟ್ರೂತ್, ವಾಟ್ ಇಸ್ ದಿ ಎವ್ರಿಥಿಂಗ್ ನಾನು ಮಾತಾಡ್ತೀನಿ. ಆದರೆ ದಯವಿಟ್ಟು ಇವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದು ನಾನು.